हाय फ्रेंड्स, वेलकम बैक टू अवर चैनल। वीडियो दल्ली ना बीट्रूट पुलका माड़ो विधान नोड़ो। केलवंदु टिप्स अलवडिसिकोंडु पुलका प्रिपेर माड्कोंड्रे सो वेट लास् माड्कोळ्ळोरिगे तुंबाने ओळ्ळेयदु। सो अदक्किंत मुंचे वीडियो मोदलनेदागि नोड्तिद्रे सो ई चानल अन्नु सब्स्क्राइब माड्कोळ्ळि। वीडियो केळगडे सब्स्क्राइब बटन इरुत्ते, सो अदन्नु प्रेस माडि। बीट्रूट पुलका माडोदक्के अर्ध कपस्टु बीट्रूट सन्नदागि कट् माड्तिद्दीनि। आमेले गोधी हिट्टु ओंदु कपस्टु तगोंडिद्दीनि। बेकाद्रे नावु मल्टिग्रेन हिट्टु कूड तगोबहुदु। मुक्काल टेबल स्पून अष्टु एळ्ळु तगोंडिद्दीनि, अर्ध टेबल स्पून अष्टु जीरिगे, आमेले हसि मेणसिनकायि तगोबेकु, बेकाद्रे निंबे रस कूड तगोबहुदु। सो इवन्नेल्ल नावु ग्रैंड माड्कोबेकागुत्ते। सो बीट्रूट, हसि मेणसिनकायि, आमेले जीरिगे एळ्ळन्नु हाकोंडु नावु ग्रैंड माड्कोबेकु। ನೋಡಿ, ಈ ತರ ಪೇಸ್ಟ್ ಮಾಡ್ಕೊಂಡಿದ್ದ ಆದಮೇಲೆ ಇದನ್ನ ನಾವು ತಗೊಂಡಿರತಕ್ಕಂತ ಹಿಟ್ನಲ್ಲಿ ಮಿಕ್ಸ್ ಮಾಡಬೇಕು। ಚೆನ್ನಾಗಿ ಮಿಕ್ಸ್ ಮಾಡಿ ನಾದಬೇಕಾಗುತ್ತೆ। ಮಿಕ್ಸ್ ಮಾಡೋದಕ್ಕೆ ಬೀಟ್ರೂಟ್ ಪೇಸ್ಟ್ ಸರೋಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡಬಹುದು। ಬೀಟ್ರೂಟ್ ಅಲ್ಲಿ ನೋಡೋದಾದ್ರೆ ಪೊಟ್ಯಾಸಿಯಂ ಇರುತ್ತೆ, ಫೈಬರ್ ಇರುತ್ತೆ, ಐರನ್ ಅನ್ನೋದು ಇದರಲ್ಲಿ ರಿಚ್ ಆಗಿರುತ್ತೆ। ಸೋ ಒಳ್ಳೆ ಪ್ರೋಟೀನ್ಸ್ ಇರೋದ್ರಿಂದ ಇದು ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು। ನೆಕ್ಸ್ಟ್, ಐರನ್ ಅನ್ನೋದು ನಮ್ಮ ಬ್ಲಡ್ ಇಂಪ್ರೂವ್ ಆಗೋಕೆ ಸಹಾಯ ಆಗುತ್ತೆ। ಇನ್ನ ಎಲ್ಲನ್ನ ತಗೊಂಡ್ರೆ ಎಲ್ಲಲ್ಲಿ ಕ್ಯಾಲ್ಸಿಯಂ ಹೈ ಆಗಿರುತ್ತೆ, ಇದರಲ್ಲಿ ಹೈ ಕ್ಯಾಲ್ಸಿಯಂ ಇರೋದ್ರಿಂದ ಸೋ ಇದು ಕೂಡ ನಮ್ಮ ಬೋನ್ ಸ್ಟ್ರಾಂಗ್ ಆಗಿರಕ್ಕೆ ಹೆಲ್ಪ್ ಆಗುತ್ತೆ। ನೆಕ್ಸ್ಟ್, ಹಸಿ ಮೆಣಸಿನಕಾಯಿ ಜೀರಿಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ। ಇದರಲ್ಲಿ ಇರುವಂತಹ ವ್ಯಾಲ್ಯೂಸ್ ಕೂಡ ಹೋಗಲ್ಲ ಈ ತರ ಪುಲ್ಕ ಮಾಡ್ಕೊಂಡು ತಿಂದ್ರೆ। ಸೋ ನಾವು ಚಪಾತಿ ಇಲ್ಲಾ ಪೂರಿ ಮಾಡ್ಕೊಂಡು ತಿನ್ನೋದ್ರಿಂದ ಸೋ ಆಯಿಲ್ ಅನ್ನ ಜಾಸ್ತಿ ಹಾಕೊಂತೀವಿ, ಹಾಗಾಗಿ ಇದರಲ್ಲಿ ಇರತಕ್ಕಂತ ವ್ಯಾಲ್ಯೂಸ್ ಎಲ್ಲ ಹೋಗುತ್ತೆ। ಪುಲ್ಕ ಮಾಡ್ಕೊಂಡು ತಿನ್ನೋದ್ರಿಂದ ಇದರಲ್ಲಿ ಇರತಕ್ಕಂತ ವ್ಯಾಲ್ಯೂಸ್ ಅಷ್ಟೊಂದು ಹೋಗಲ್ಲ। ಸೋ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು, ನೀವು ಕೂಡ ಟ್ರೈ ಮಾಡಿ। ಸೋ ಯಾರ್ಯಾರು ಬೀಟ್ರೂಟ್ ತಿನ್ನಲ್ವೋ ಅವರು ಈ ತರ ಪುಲ್ಕ ಮಾಡ್ಕೊಂಡು ತಿನ್ನಬಹುದು। ಈ ಪುಲ್ಕದಲ್ಲಿ ಸಾಲ್ಟ್ ಆಡ್ ಮಾಡಲಿಲ್ಲ ಅನ್ಕೋಬೇಡಿ। ಸೋ ವೆಯಿಟ್ ಲಾಸ್ ಮಾಡ್ಕೊಳ್ಳೋರು ಸಾಲ್ಟ್ ಹಾಕೋಬೇಡಿ, ಅದರ ಲೋಪ ಕೂಡ ನಿಮಗೆ ಗೊತ್ತಾಗಲ್ಲ ಸಾಲ್ಟ್ ಹಾಕಿಲ್ಲ ಅಂತ। ತುಂಬಾ ರುಚಿಯಾಗಿರುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ। ಸೋ ಈ ರೀತಿಯಾಗಿ ಹೆಲ್ತಿಯಾಗಿ ನೀವು ಬ್ರೇಕ್ಫಾಸ್ಟ್ ಅನ್ನು ತಗೊಳ್ಳೋದ್ರಿಂದ ಅದರ ಜೊತೆಗೆ ಒಂದು ವೆಜಿಟೇಬಲ್ ಜ್ಯೂಸ್ ಇಲ್ಲ ಫ್ರೂಟ್ ಜ್ಯೂಸ್ ಅನ್ನು ತಗೋಬೇಕು। ಸೋ ಇಷ್ಟು, ಇದನ್ನು ನೀವು ಕರ್ಡ್ ಜೊತೆ ಇಲ್ಲ ಅಂತಂದರೆ ವೆಜಿಟೇಬಲ್ ಪ್ರೈಸ್ ಜೊತೆ ಸರ್ವ್ ಮಾಡಿಕೊಂಡ್ರೆ ಸೊ ತುಂಬ ಚೆನ್ನಾಗಿರುತ್ತೆ। ಸೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ವಿಡಿಯೋ ಕೆಳಗಡೆ ರೆಡ್ ಸಿಂಬಲಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ। ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಬೆಲ್ ಬಟನ್ ಕಾಣಿಸುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ। ಈ ಥರ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ। ಸೊ ಇದು 2 ಮಂತ್ಸ್ ಬ್ಯಾಕ್, ಇದು ಬ್ರಹ್ಮ ಕಮಲ ಅರಳಿತ್ತು, ಸೊ ಅದನ್ನು ನಾನು ವಿಡಿಯೋ ತೆಗೆದು ಇಟ್ಟಿದ್ದೆ, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ। ಸೊ ನೋಡಿ, ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ। ಅದುವರೆಗೂ ಧನ್ಯವಾದ।